ಲಕ್ಷ್ಮಿ, ದುಷ್ಟರ ಅಂತ್ಯ ಹಿಂದಾಗಿದೆ. ನಡಿಯಮ್ಮ, ನಮ್ಮ ಸ್ನೇಹಿತ ಆನಂದನ್ನ, ರಾಮಣ್ಣವ್ರನ್ನ, ಭಾರತೀಯಕ್ಕರನ್ನ ಹುಡ್ಕೋಣ. ಲಕ್ಷ್ಮಿ, ದಾರಿ ಹೋಗರ ಮಾತುಗಳನ್ನು ಕೇಳಿ, ನಿನ್ ಮೇಲೆ ಇಲ್ದೇ ಇರೋ ಅನುಮಾನೆಲ್ಲ ಪಟ್ಟು ನಿನ್ ಕೊಡಬಾರ್ದು ಚಿತ್ರ ಹಿಂಸೆ ಕೊಟ್ಬಿಟ್ಟೆ. ದಯಮಾಡಿ ನನ್ನ ಸಂಸ ಲಕ್ಷ್ಮಿ, ಏನ್ ಮಾಡ್ತಿದ್ದೀರಾ ನೋಡಿ, ಇದ್ರಲ್ಲಿ ನಿಮ್ ತಪ್ಪಿಲ್ಲ ರೀ, ಎಲ್ಲ ವಿಜಯ ಆಟ ಅಂತೂ ಒಳ್ಳೇದೈತಲ್ಲ. ಮೊದ್ಲು ಚಿಕ್ಕಪ್ಪ ಚಿಕ್ಕಮ್ಮ ಆನಂದ್ ಅಣ್ಣನ ಹುಡ್ಕೋಣ, ನಡೀರಿ ಹೋಗೋಣ. ಬಾವಾ, ನಿಮ್ಮ ತಪ್ಪಿನ ಹರಿವು ನಿಮ್ಗಾಗಿದೆಯಲ್ಲ, ಅದಕ್ಕಿಂತ ಬೇರೆ ಶಿಕ್ಷೆ ಒಂದಿಲ್ಲ. ಬನ್ನಿ ಬಾವ, ಹುಡ್ಕೋಣ. ಸರಿ, ಬನ್ನಿ ಹೋಗೋಣ. ನಮ್ಮ ಅಜ್ಜೋನದ ನಾಟಕವನ್ನ ಮೂಡಿದ ನಮ್ಮ ಬಾಳಿಗೆ ಸರಿ ಅದು ನನ್ನ ತಮ್ಮ ಅವನು ಅನ್ನ ಕೆಟ್ಟ ಹೆಸರು ಅಂತ ನಾನು ದೂಷಿಸ್ತಿದ್ದೆ. ಆದ್ರೆ ಅವನು ಈ ಸಮಾಜದಲ್ಲಿ ತಾನೇ ಹೆಸರು ಮಾಡಿಕೊಂಡು ನನ್ನ ಅವರ ಫ್ಯಾಕ್ಟ್ರಿಗೆ ಮತ್ತು ಧರ್ಮದ ಆಸ್ಪತ್ರೆಗೆ ನನ್ನ ಹೆಸರಿಟ್ಟು ನನ್ನ ಹೆಸರು ಕೂಡ ಉಳಿಸಿ ಬೆಳೆಸ್ಬಿಟ್ಟ. ನನ್ನ ತಮ್ಮ ನನ್ನ ಪಾಲಿಗೆ ಧರ್ಮಾತ್ಮ ಕಣೇ ಧರ್ಮಾತ್ಮ. ಈ ನನ್ನ ಎಳವಾದ ಕಾಲನ್ನ ಮತ್ತೆ ಸರಿಪಡಿಸಿ ಅವನು ನನ್ನ ಪಾಲಿಗೆ ದೇವತಾ ಮನಸ್ಸಿ ಆಗ್ಬಿಟ್ಟ ಕಣೆ, ದೇವತಾ ಮನಸ್ಸಿ ಆಗ್ಬಿಟ್ಟ. ನಾನ್ ಹೇಳ್ತಿರ್ಲಿಲ್ಲ, ನಮ್ಮ ಆನಂದ ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತಾನೆ ಅಂತ. ಆದ್ರೆ ನೀವೇ ನನ್ ಮಾತು ಕೇಳಿರ್ಲಿಲ್ಲ. ಈಗ್ಲಾದ್ರೂ ನೀವು ಮಾತಾಡಿ ತಪ್ಪು ಅಂತ ಗೊತ್ತಾಯ್ತಾ? ಯಾವಾಗ ನೋಡಿದ್ರು ಅವನೊಬ್ಬ ದುರಾದೃಷ್ಟ ಅದೃಷ್ಟ ಅಂತ ಹೇಳ್ತಾ ಇರ್ಲಿಲ್ಲ ನೀವು, ಬರೀ ಅವನ ಬಗ್ಗೆ ಕೆಟ್ಟದಾಗೆ ಹೇಳ್ತಿದ್ರು. ಈಗ ಅವನ್ ಎಂತ ಅದೃಷ್ಟವಂತ ಅಂತ ಈಗ್ಲಾರು ತಿಳಿತಾ? ಅದಕ್ಕೆ ಹೇಳೋದು ಹೆಂಡತಿ ಮಾತು ಕೇಳ್ಬೇಕು ಅಂತ. ಏನ್ ಅಣ್ಣ ಅದಕ್ಕೆ ಇಬ್ರು ನನ್ ಗುಣಗಣನೆ ಮಾಡ್ತಾ ಇರ್ಬೇಕು ಕಾಣುತ್ತೆ. ನಾನೇನೇ ಸಾಧನೆ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ನನ್ನ ಪಾಲಿನ ತಂದೆ ತಾಯಿಯ ಸಮಾನರಾದ ನಿಮ್ಮಗಳ ಆಶೀರ್ವಾದ ಅಷ್ಟೇ. ಈ ಅಣ್ಣನ ಮನಸ್ಸಿಗಿದ್ದ ದೇವತಾ ಮನುಷ್ಯ ಕಣ ನೀನು ನೋಡು, ನಿನ್ನ ಎಷ್ಟು ಕೊಂಡಾಡ್ರು ಸಾಲದು. ಇನ್ ಮುಂದೆ ಈ ಅಣ್ಣನ ಬಿಟ್ಟು ಎಲ್ಲೂ ಹೋಗಬಾರ್ದು ಕಣ. ನಿಮ್ಮನ್ನ ದೂರ ಮಾಡಿಕೊಂಡು ನಾನು ಇಲ್ಲಿ ಅಂತ ಹೋಗ್ಲಿ? ಇಲ್ಲಿ ತನಕ ನಾವು ಅನುಭವಿಸಿರುವಂತ ನರಕ ವೇದನೆ ಸಾಕಣ್ಣ. ಇನ್ ಮುಂದೆ ಆ ವಿಧಿಯ ಬಂದು ನಮ್ಮನ್ನ ದೂರ ಮಾಡಿದ್ರು ಕೂಡ ನಾನು ಎಂದಿಗೂ ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಣ್ಣ. ತುಂಬಾ ಸಂತೋಷ ಕಣ. ನಾನು ಎಂದಿಗೂ ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಈಗ ನಮ್ಮ ಮನೆ ಆನಂದ ಸಾಗರ. ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಸೂರ್ಯಲಕ್ಷ್ಮಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಅದಕ್ಕೇಕಂಡ ಇಷ್ಟೊಂದು ಚಿಂತೆ ಮಾಡ್ತೀಯಾ? ನಾನು ಇವಾಗಲೇ ಆಕಾಶ್ ನಂಬರ್ಗೆ ಫೋನ್ ಮಾಡ್ತೀನಿ, ಒಂದು ನಿಮಿಷ ಇರೋಣ. ಹಲೋ ಹಲೋ ಆಕಾಶ್. ಅನಂತ್ ಚೆನ್ನಾಗಿದೆಯೇನು? ಹೇ, ನಾನು ಚೆನ್ನಾಗಿದ್ದೀನಿ ಕಣವ್. ನೀನು ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಿ. ನೀನು ಮನೆ ಬಿಟ್ಟು ಹೋದಾಗಿಂದ ನಿನ್ನ ಫೋನು ಸ್ವಿಚ್ ಆಫ್ ಆಗಿತ್ತು. ಎಲ್ಲಿದೆಯೋ, ಹೇಗಿದೆಯೋ? ಎಲ್ಲ ಚೆನ್ನಾಗೇ ಇದೆ, ನಾನು ಮನೆಯಲ್ಲೇ ಇದ್ದೀನಿ. ಹಾಂ ಆಕಾಶ್, ನೀನು ಸೂರ್ಯನನ್ನು ಕರ್ಕೊಂಡು ಆದಷ್ಟು ಬೇಗ ಮನೆ ಬಂದುಬಿಡು. ನಮ್ಮಣ್ಣ ಅದಕ್ಕೆ ಕೂಡ ನಮ್ಮ ಜೊತೆನಲ್ಲೇ ಇದ್ದಾರೆ. ನಾನು ನೀವು ಬರೋ ಆದಿನೇ ಕಾಯ್ತಾ ಇರ್ತೀನಿ, ಬೇಗ ಬನ್ನಿ. ನೀನು ಒಂದು ಕೆಟ್ಟ ಸುದ್ದಿ, ಮಾನವಂತರ ಮನೆಯನ್ನ ಬ್ಯಾಂಕ್ನವರು ಬಂದು ಹರಾಜ್ ಮಾಡ್ತಾ ಇದ್ದಾರೆ. ನನ್ನಿಂದ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಲಕ್ಷ್ಮಿ ಸೂರ್ಯ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಅನಂತ್, ಬೀದಿಗೆ ಬಂದ್ಬಿಟ್ಟಿದ್ದಾರೆ ಅನಂತ್, ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಆಕಾಶ್ ಏನ್ ಹೇಳ್ತಾ ಇದೀಯಾ? ಮಾನವಂತರ ಮನೆ ಹರಾಜ್ ಆಗ್ತಾ ಇದೀಯಾ? ನೋಡು, ನಾನು ಇವಾಗ್ಲೇ ಬರ್ತಾ ಇದ್ದೀನಿ. ದಯವಿಟ್ಟು ಮ್ಯಾನೇಜರ್ಗೆ ವಿಷಯ ತಿಳಿಸಿ, ನಾನು ಬರೋ ತನಕ ಹರಾಜು ಪ್ರಕ್ರಿಯೆಯನ್ನ ಸ್ವಲ್ಪ ನಿಧಾನ ಮಾಡಿಸು. ನಾನು ಆದಷ್ಟು ಬೇಗ ಇವಾಗಲೇ ಹೊರಟು ಬರ್ತಾ ಇದ್ದೀನಿ, ಆಗ್ಬೋದಾ? ಏನಪ್ಪ, ಏನಾಯ್ತು, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಣ್ಣ ಅದಕ್ಕೆ ಮಾನವಂತರ ಮನೆಯನ್ನ ಬ್ಯಾಂಕ್ನವ್ರು ಬಂದು ಹರಾಜು ಮಾಡ್ತಾ ಇದ್ದಾರಂತೆ.
ಅಣ್ಣ ನೀನೇನು ದುಃಖಿಸ್ಬೇಡ ಅಣ್ಣ, ನಡೀರಿ. ನಾವು ಈ ಕೂಡಲೇ ಹೋಗಿ ಹರಾಜು ಪ್ರಕ್ರಿಯೆಯನ್ನು ತಡೆದು ಆ ಮನೆಯ ವಾರಸುದಾರನಿರುವ ಸೂರ್ಯನಿಗೆ ಕೊಟ್ಟು ಸುಖ ಸಂಸಾರದಿಂದ ಜೀವನ ನಡೆಸೋಣ. ನಡೀರಿ. ಇವತ್ತು ಮಾನವಂತರ ಮನೆ ಹರಾಜಾಗ್ತಾ ಇದೆ. ಸಾಲ ತಕೊಳ್ಳುವಾಗ ಇರೋ ಸಂತೋಷ ಖುಷಿ ಸಾಲ ತೀರಿಸುವಾಗಿರಲ್ಲ. ನೋಡಿ, ಇವತ್ತು ಈ ಮಾನವಂತರ ಮನೆ ಯಾವ ರೀತಿ ಅವನತಿಯ ಸ್ಥಿತಿಗೆ ತಲುಪಿದೆ. ನಮ್ಮ ಬಂದ ಕೆಲಸ ಮಾಡಲೇಬೇಕು. ಇವತ್ತು ಹರಾಜ್ ಪ್ರಕ್ರಿಯೆ. ಈ ಹರಾಜ್ ಪ್ರಕ್ರಿಯೆಯಲ್ಲಿ ಯಾರಾದರೂ ಬಂದು ಭಾಗವಹಿಸಿ ಬೇಟ್ ಕೊಡ್ಬೋದು. ಮಾನವಂತರ ಮನೆ ಸರ್ಕಾರಿ ಸವಾಲ್ 10 ಲಕ್ಷ. 10 ಲಕ್ಷ. 6 ಲಕ್ಷ. 12 ಲಕ್ಷ. 12 ಲಕ್ಷ. 15 ಲಕ್ಷ. 15 ಲಕ್ಷ. 20 ಲಕ್ಷ. 20 ಲಕ್ಷ. ಒಂದ್ಸಾರಿ 25 ಲಕ್ಷ. ಮ್ಯಾನೇಜರೇ ಸ್ವಲ್ಪ ತಡೀರಿ, ದಯವಿಟ್ಟು ಈ ಮನೆಯ ಹಳೆಯಂದಿರಾದಂತಹ ರಾಮಣ್ಣ ಆನಂದ ಬರ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಹರಾಜ ಪ್ರಕ್ರಿಯೆಯನ್ನ ನಿಲ್ಲಿಸಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವ್ರು ಇಲ್ಲಿ ಬಂದ್ಬಿಡ್ತಾರೆ ಮ್ಯಾನೇಜರ್. ದಯವಿಟ್ಟು ನಿಲ್ಲಿಸಿ. ನೋಡಿ, ನಾನು ನಿಮಗೆ 5 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಅಷ್ಟರೊಳಗೆ ನೀವು ದಯವಿಟ್ಟು ನೀವು ಅವ್ರನ್ನ ಬಂದ್ರು ಸರ್. ಇನ್ನೆರಡು ನಿಮಿಷ ಇದೆ. ಹಾ ಮ್ಯಾನೇಜರ್ ಸರ್, ಆನಂದ್ ಮತ್ತು ರಾಮಣ್ಣ ಬರ್ತಾ ಇದ್ದಾರೆ. ಈ ಆರೋಪ ಪ್ರಕ್ರಿಯೆಯನ್ನ ನಿಲ್ಲಿಸಿ ಸರ್. ನಮಸ್ಕಾರ. ನಮಸ್ಕಾರ. ನಾನು ಬರುವ ತನಕ ಕಾದು ಈ ಹರಾಜು ಪ್ರಕ್ರಿಯೆಯನ್ನು ತಡೆದಿದ್ದಕ್ಕೆ ನನ್ನಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಪರವಾಗಿಲ್ಲ ಅಣ್ಣ, ನಿಮ್ಮ ಒಳ್ಳೆಯ ಗುಣಕ್ಕೆ ನೀವು ನಮ್ಮ ಬ್ಯಾಂಕಲ್ಲಿ ವ್ಯವಹಾರ ಮಾಡೋದ್ರಿಂದ ನೀವು ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ ನಿಮ್ಮ ಮಾತಿಗಾಗಿ ನಾನು ವೆಯ್ಟ್ ಮಾಡಬೇಕಾಗಿ ಬಂತು. ಅಂದಾಗೆ ಸರ್, ಈ ಮಾನವಂತರ ಮನೆ ಹರಾಜಿನ ಪ್ರಕ್ರಿಯೆ ನಿಮ್ಮ ಬ್ಯಾಂಕಿನಲ್ಲಿ ಜಮಾ ಮಾಡಬೇಕಾಗಿರುವಂತಹ ಹಣ ಎಷ್ಟಿರ್ಬೋದು ಸರ್? 50 ಲಕ್ಷ. 50 ಲಕ್ಷ. ಕೆಲಸನೆಲ್ಲ ಮಾಡಿ ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಬಿಟ್ಟೆ. ದಯಮಾಡಿ ನನ್ನನ್ನ ಕ್ಷಮಿಸಿ ಮಾವ. ಕ್ಷಮಿಸಿ ಅಕ್ಕ. ಸೂರ್ಯ, ನಮ್ಮ ಹತ್ರ ಕ್ಷಮೆ ಏನಪ್ಪ? ಅವತ್ತು ಕಳ್ಳ ಅಂತ ಮನೆಯಿಂದ ಹೊರಗಡೆ ಹಾಕ್ತಲ್ಲ, ಇವತ್ತು ಅದೇ ಆನಂದನ ಮೈದನ, ಅವನಿಂದ ಈ ಮಾನವಂತರ ಮನೆ ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ಮೊದ್ಲು ನೀನು ಅವನ ಹತ್ರ ಕ್ಷಮೆ ಅನ್ನೋ ಭಿಕ್ಷೆನ ಬೇಡ. ಸರಿ ಅಕ್ಕ. ಆನಂದ್,
ಆ ನಯವಂಚಕು ಉದಯನ್ ಮಾತು ಕೇಳಿ ನಿನ್ ರೂಮ್ನಲ್ಲಿ ನಾನೇ ಹಣ ಇಟ್ಟು ಕಳ್ಸಾಕ್ಷಿ ಸೃಷ್ಟಿಸಿ ನಿನ್ನ ಈ ಮನೆಯಿಂದ ಹೊರಾಗ್ತ ದಯಮಾಡಿ ನನ್ನ ಕ್ಷಮಿಸ್ಬಿಡು. ಸೂರ್ಯ, ನಿನ್ನ ಬಾಯಿಂದ ಸತ್ಯ ಬಂತಲ್ಲ, ನನಗಷ್ಟೇ ಸಾಕು. ನಾನು ಕಳ್ತನ ಮಾಡಿಲ್ಲ ಕಣವ್. ಅದಕ್ಕೆ ನಾನು ಕಳ್ತನ ಮಾಡಿಲ್ಲ. ಅದಕ್ಕೆ ಅಣ್ಣ, ನಾನು ಕಳ್ಳ ಅಲ್ಲ ಅಣ್ಣ. ಗೊತ್ತಪ್ಪ, ನೀನು ಕಳ್ತನ ಮಾಡೋದು ಸಾಧ್ಯ ಅಂತ ನಮ್ಗೆ ಗೊತ್ತು ಕಣವ್. ಒಟ್ಟಿನಲ್ಲಿ ಈ ನಮ್ಮ ತುಂಬಿದ ಮನೆ ಇಂದು ಸುಖ ಸಂಸಾರವಾಗಿ ಆನಂದ ಸಾಗರವಾಯ್ತಲ್ಲ, ಅದಷ್ಟೇ ಸಾಕು. ಇನ್ಮೇಲೆ ಈ ಮಾನವಂತರ ಮನೆಯಲ್ಲಿ ಎಲ್ಲರೂ ಕೂಡು ಕುಟುಂಬವಾಗಿ ಒಟ್ಟಿಗೆ ನಮ್ಮ ಜೀವನದ ನೌಕೆಯನ್ನ ಸಾಕ್ಸೋಣ. ಆನಂದ್ ಹೇಳೋ ತರ ಅದೇ ಸಾಧ್ಯ. ಈ ಮಾನವಂತರ ಮನೆ ಮಗನಾಗಿ ನಾನು ಎಲ್ಲನೂ ಕಳ್ಕೊಂಡಿದ್ದೀನಿ. ಲಕ್ಷ್ಮೀ ಬಾ, ನಾವ್ ಎಲ್ಲಿಯಾದ್ರೂ ದೂರ ಹೋಗಿ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಣ. ಸೂರ್ಯ, ಸೂರ್ಯ ಸೂರ್ಯ, ನೀನು ಈ ಮಾನವಂತರ ಮನೆಯ ಮಗ. ಈ ಮನೆ ಆಸ್ತಿ ಅಂತಸ್ತು ಪ್ರತಿಯೊಂದು ಕೂಡ ನಿನಗೆ ಸೇರ್ಬೇಕಾದ್ದೇ. ನೀನ್ ಯಾವತ್ತಿದ್ರು ಕೂಡ ಈ ಮನೆಯ ವಾರಸುದಾರ. ನೀವೇ ಈ ಮನೆಯಲ್ಲಿ ಇರ್ಬೇಕು. ಎಲ್ರೂ ಕೂಡ ಈ ಮನೆಯಲ್ಲಿ ನಮ್ಮ ಸುಖ ಜೀವನವನ್ನ ಸಾಕ್ಸೋಣ. ಏನಂತೀಯ ಅಣ್ಣ? ನೋಡು ಸೂರ್ಯ, ಆದಳ ಮತ್ತು ಇನ್ನು ಮುಂದೆ ಎಲ್ಲ ಹೊಸ ಜೀವನವನ್ನು ಶುರು ಮಾಡುವ. ಈ ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ದೈವವೇ ನಮಗಾದಾರ, ಆ ದೈವ ತಂದವರದಿಂದ ಬಾಳೆ ಬಂದಾರ.